ಏನ ಮುಂದಿನ ಸುದ್ದಿ ಅರ್ಕಲ್ಗೂಡಿನ ಎ ಟಿ ರಾಮಸ್ವಾಮಿ ಆಗಿರಬಹುದು ಅಥವಾ ಅರಸಿಕೆರೆ ಶಂಕರ್ಲಿಂಗೇಗೌಡರ ಯಾರು ಕೂಡ ಶಿವಲಿಂಗೇಗೌಡರು ಶಂಕರ್ ಶಿವಲಿಂಗೇಗೌಡರು ಖಂಡಿತ ಅರ್ಸಿಕೆರೆ ಶಿವಲಿಂಗೇಗೌಡರಾಗಿರ್ಬೋದು ಯಾರು ಕೂಡ ಜೆಡಿಎಸ್ ನಿಂದ ಗೆದ್ದು ಶಾಸಕರಾಗಿದ್ರು ಕೂಡ ಕಳೆದ ಎರಡು ಮೂರು ವರ್ಷಗಳಿಂದ ನಮ್ಮ ಜೊತೆ ಸಂಪರ್ಕದಲ್ಲಿ ಇಲ್ಲ ಇಂಥ ಒಂದು ಸ್ಟ್ರಾಂಗ್ ಹೇಳಿಕೆ ಯಾಕೆಂದರೆ ಹಾಸನ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಚರ್ಚೆಯಲ್ಲಿರುವಂಥ ವಿಚಾರ ಅರ್ಕಲ್ಗುಡ್ನಲ್ಲಿ ಎ ಟಿ ರಾಮಸ್ವಾಮಿ ಅವರು ಕೊನೆ ಮೂಮೆಂಟಲ್ಲಿ ಆ್ಯಕ್ಟಿವ್ ಆದರೂ ಕೂಡ ಕಾರ್ಯಕರ್ತರು ಅವರಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ರೇವಣ್ಣ ಅವರ ಮನೆಗೆ ಮುತ್ತಿಗೆನ ಹಾಕಿದ್ರು ಮತ್ತೊಂದು ಕಡೆ ಅರ್ಸಿಕೆರೆಯಲ್ಲಿ ಶಿವಲಿಂಗೇಗೌಡ್ರ ಕಥೆ ಏನು ಯಾವುದೇ ಪಕ್ಷದ ಚಿನ್ನ ಇಲ್ಲದೆ ಸಭೆ ಸಮಾರಂಭ ಮಾಡಿದರು ಬಿ ಏನದು ಜೆಡಿಎಸ್ ನಾಯಕರ ವಿರುದ್ಧ ಪದೇ ಪದೇ ಹರಿಹಾಯ್ತಾ ಇದ್ರು ಈ ಸಂದರ್ಭದಲ್ಲಿ ಏನು ಬೇಡ ಬೇಡ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಅರ್ಕಲ್ಗೂಡಲ್ಲಿ ನಾವು ಎ ಮಂಜು ಅವರಿಗೆ ಟಿಕೆಂ ಫೈನಲ್ ಮಾಡಿದೀವಿ ಅಂತ ಹೇಳಿದ್ರು ಈಗ ಎ ಮಂಜು ಅವರು ಕೂಡ ರಿಯಾಕ್ಷನ್ ಎಲ್ಲ ಕೊಟ್ಟಿದ್ದಾರೆ ನಾನು ನನ್ನ ಜೀವನದಲ್ಲಿ ದೇವೇಗೌಡರ ವಿರುದ್ಧ ಯಾವತ್ತು ಮಾತಾಡಿಲ್ಲ ಅವ್ರ ವಿರುದ್ಧ ಏನು ಹೇಳಿಕೆ ಏನು ಕೊಟ್ಟಿಲ್ಲ ನಾನು ಅವ್ರನ್ನ ಯಾವತ್ತು ಐದನೇ ಮಗ ಐದನೇ ಮಗ ಅಂತ ಹೇಳ್ತಿರ್ತಾರೆ ಎ ಮಂಜು ಈಗ ಆಗಿದೆ ಆದರೆ ಅರ್ಸಿಕೆರೆಯಲ್ಲಿ ಯಾರು ಅಂತ ಇನ್ನೂ ಕೂಡ ಫೈನಲ್ ಆಗಿಲ್ಲ ಕಡೆ ಕುಮಾರ್ ಕುಮಾರಸ್ವಾಮಿ ಅವರು ಸಿಂದಗೆಯಲ್ಲಿ ಏನೊಂದು ಪಂಚರತ್ನ ರಥಯಾತ್ರೆ ವೇಳೆ ಅಭ್ಯರ್ಥಿ ನಿಧನರಾಗಿದ್ರು ವಿಧಿವಶ ಆಗಿದ್ರು ಅವರ ಪತ್ನಿಗೆ ಟಿಕೆಟ್ ಅನ್ನ ಫೈನಲ್ ಅಂತ ಕೂಡ ಹೇಳಿದ್ದಾರೆ ಒಟ್ಟಲೇ ಇನ್ನೂ ಎಲ್ಲಕ್ಕಿಂತ ಮುಂದೆ ಹೋಗಿ ಕುಟುಂಬ ರಾಜಕಾರಣವನ್ನು ಸಮರ್ಥಿಸ್ಕೊಂಡಿದ್ದಾರೆ ಯಾಕೆಂದ್ರೆ ಕುಟುಂಬ ಸಂಕಷ್ಟದಲ್ಲಿದ್ದಾಗ ಕುಟುಂಬಕ್ಕೆ ಅನಿವಾರ್ಯವಿದ್ದಾಗ ಹೌದು ಕುಟುಂಬ ರಾಜಕಾರಣ ಮಾಡಿದೀವಿ ಎಲ್ಲರೂ ನಮ್ಮನ್ನ ಬಿಟ್ಟು ಹೋದಾಗ ಅಂತ ಸಂದರ್ಭದಲ್ಲಿ ದೇವೇಗೌಡರಾಗಿರ್ಬೋದು ನಾನಾಗಿರ್ಬೋದು ಪಕ್ಷವನ್ನು ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಾಂದ್ರೆ ಪಕ್ಷ ಇರ್ತಿರ್ಲಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಯಾಕೆ ಬಿಜೆಪಿ ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಇದೆ ಆಲ್ಮೋಸ್ಟ್ ನೂರು ಕ್ಷೇತ್ರಗಳಲ್ಲಿ ಕುಟುಂಬ ರಾಜಕಾರಣ ಇದೆ ಇದೆ ಅದು ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ನಾನು ಯಾವತ್ತೂ ಇದಕ್ಕೆ ವಿರೋಧ ಹೌದು ಕುಮಾರಸ್ವಾಮಿ ಅವ್ರ ಸಮರ್ಥನೆ ಮಾಡ್ಕೊಬಹುದು ದೇವೇಗೌಡ ಸಮರ್ಥನೆ ಮಾಡ್ಕೊಬಹುದು ರೇವಣ್ಣ ಸಮರ್ಥನೆ ಮಾಡ್ಕೊಬಹುದು ಸಿದ್ದರಾಮಯ್ಯ ಸಮರ್ಥನೆ ಮಾಡ್ಕೊಬಹುದು ಡಿ ಕೆ ಶಿವಕುಮಾರ್ ಸಮರ್ಥನೆ ಮಾಡ್ಕೊಬಹುದು ಯಡಿಯೂರಪ್ಪ ಸಮರ್ಥನೆ ಮಾಡ್ಕೊಬಹುದು ಆಮೇಲೆ ರವಿ ಸುಬ್ರಹ್ಮಣ್ಯ ಸಮರ್ಥನೆ ಮಾಡ್ಕೊಬಹುದು ಎಲ್ಲರೂ ಸಮರ್ಥ ಮಾಡ್ಕೊಬೇಕಾಗುತ್ತೆ ಯಾಕಂದ್ರೆ ಎಲ್ಲಾ ಕುಟುಂಬ ರಾಜಕಾರಣೆ ಹೌದು ರಮೇಶ್ ಜಾರಕಿಹೊಳಿ ಇಂದ ಹಿಡಿದು ಲಕ್ಷ್ಮೀ ಹೆಬ್ಬಳ್ಕರ್ ಇಂದ ಹಿಡಿದು ಎಲ್ಲಾರು ಆಮೇಲೆ ಜಗದೀಶ್ ಶೆಟ್ಟರ್ ಕಡೆಯಿಂದ ಹಿಡಿದು ಯಾರಿಲ್ಲ ಕುಟುಂಬ ರಾಜಕಾರಣ ಮಗನೋ ಮಗಳೋ ಅಳಿಯಾನೋ ಹೌದು ತಂಗಿನೋ ತಾಯಿನೋ ಅಣ್ಣನೋ ತಮ್ಮನೋ ಯಾರೋ ಒಬ್ರು ಮಾವನೋ ಸೋದರ ಅಳಿಯನೋ ಹಿಂಗೇ ಬಂದ್ರೆ ಏ ನಮ್ ದೂರ್ ಸಂಬಂಧಿ ಅಂತಾರೆ ಹೌದು ಹೌದು ಇಲ್ಲ ನಮ್ಮ ಅಕ್ಕನ ಮಗ ನಮ್ಮ ಅಕ್ಕನ ನಮ್ಮ ನಮ್ಮ ಭಾವನವರು ನಮ್ಮ ಮೈದ್ನ ಹೌದು ಈಗ ಇಡೀ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ನೂರ ನೂರ ಐವತ್ತು ಕ್ಷೇತ್ರ ಸಿಗ್ಬೋದೇನೋ ಹೌದು ಹುಡುಕುದೇ ನನಗೆ ಗೊತ್ತಿರೋಷ್ಟೇ ನೂರು ಕ್ಷೇತ್ರ ಇದಾವೆ ನಿಜ ಸೊ ಅತಿಯಾದ ಕುಟುಂಬ ರಾಜಕಾರಣ ಓಕೆನಾಪ್ಪ ಈಗ ದೇವೇಗೌಡರ ಫ್ಯಾಮಿಲಿ ಅಂದಾಗ ಇಬ್ಬರು ನಾಲ್ಕು ಜನ ಮಕ್ಕಳು ಎಲ್ಲ ರಾಜಕಾರಣದಲ್ಲಿ ಇದೆ ಎಲ್ಲಾ ಪಾರ್ಟಿಯಲ್ಲೂ ಕೂಡ ಕುಟುಂಬ ರಾಜಕಾರಣ ಇದೆ ನಾನು ಹೇಳ್ತಿರೋದು ಕುಟುಂಬ ರಾಜಕಾರಣ ಈಗ ಕುಮಾರಸ್ವಾಮಿ ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಒಬ್ಬ ನಟರಾಗಿದ್ರು ನಟನೆಯಲ್ಲಿ ಹೋಗ್ಬೋದಾಗಿತ್ತು ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಅವ್ರ ರಾಜಕಾರಣಕ್ಕೆ ಬಂದ್ರು ಓಕೆ ಎಚ್ ಡಿ ರೇವಣ್ಣ ಅವ್ರ ಮಗ ಎಮ್ ಎಲ್ ಸಿ ಆಗಿದ್ದಾರೆ ಸೂರಜ್ ರೇವಣ್ಣ ಡಾಕ್ಟ್ರು ಡಾಕ್ಟರ್ ಡಾಕ್ಟರ್ ಹೌದು ಹಿಂಗೆ ಒಬ್ಬರಿಗೆ ಬಲವಂತವಾಗಿ ಇಷ್ಟ ಇಲ್ಲ ಅಂದ್ರೂ ಕೂಡ ಏ ನನ್ನ ಮಗ ರಾಜಕಾರಣಿ ಆಗ್ಬೇಕಪ್ಪ ನಾನು ರಾಜಕಾರಣಿ ನನ್ನ ಮಗ ರಾಜಕಾರಣಿ ಆಗ್ಲಿ ಬಿಡಿ ಯಾಕೆ ಓದಿಸ್ತಾರೆ ಎಂ ಬಿ ಬಿ ಎಸ್ ಅವೆಲ್ಲ ದುಡ್ಡು ಕೊಟ್ಟು ಮಾಡಿ ಇನ್ನೊಬ್ರಿಗೆ ಯಾರು ಬಡವರು ಸೀಟ್ ಸಿಗುತ್ತಪ್ಪ ಡಾಕ್ಟರ್ ಆದ್ರೂ ಆಗ್ತಾರೆ ಎಕ್ಸಾಂಪಲ್ ಕೊಡ್ತಿರೋದು ನಾವೇನು ಕುಟುಂಬ ರಾಜಕಾರಣ ಏ ಮಾಡ್ಲೇಬಾರದು ಇಷ್ಟ ಇದ್ರೆ ಅವ್ರ ಅಪ್ಪ ಏನೇ ಆಗಿರ್ಲಿ ರಾಜಕಾರಣಿ ಅಷ್ಟೇ ಬಿಟ್ಟು ಇಲ್ಲ ನಮ್ಗೆ ಇಡೀ ನಮಗೆ ಬರ್ಕೋಬಿಟ್ಟು ಕಾಂದಾನೆ ರಾಜಕಾರಣ ಅಂದ್ರೆ ನಮ್ಗೆ ಹೌದು ಅದು ಬರೀ ಜೆ ಡಿ ಎಸ್ ಅಂತಲ್ಲ ಎಲ್ಲಾ ಪಕ್ಷದಲ್ಲೂ ಇದೆ ಇದು ಅದಕ್ಕಿಂತ ಕುಟುಂಬ ರಾಜಕಾರಣ ಇಲ್ಲ ಯಾಕಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಡಾಕ್ಟರ್ ಆಗಿದ್ರು ಅವರು ದೊಡ್ಡ ಮಗ ರಾಕೇಶ್ ರಾಜಕಾರಣ ಇಷ್ಟ ಇತ್ತು ರಾಜಕಾರಣದ ಸಕ್ರಿಯರಾಗಿದ್ರು ಅವರು ಇದಕ್ಕಿದಂತೆ ರಾತ್ರಾತ್ರಿ ರಾತ್ರಿ ಎಮ್ ಎಲ್ ಎ ಆಗ್ಬಿಟ್ರು ಯತೀಂದ್ರ ಸಿದ್ದರಾಮಯ್ಯನವರು ಅವರಪ್ಪ ಸಿಎಂ ಅನ್ನೋ ಕಾರಣಕ್ಕಾಗಿ ಸಮಾಜವಾದ ಬಗ್ಗೆ ಮಾತಾಡ್ತಿರೋ ಸಿದ್ದರಾಮಯ್ಯ ಅವರನ್ನ ಅವ್ರ ಮಗನ ರಾಜಕಾರಣ ಸೇರಿಸಿಲ್ವಾ ಅದ್ರ ಬಗ್ಗೆ ಕುಟುಂಬ ರಾಜಕಾರಣ ಅಲ್ವಾ ಅದು ಹೌದು ಡಿ ಕೆ ಶಿವಕುಮಾರ್ ಹೌದು ಅವ್ರ ಸಹೋದರ ಇಲ್ವಾ ಅವ್ರ ಹೌದು ಸೊ ಹಾಗೆ ರಾಜಕಾರಣ ಅಧಿಕಾರದಲ್ಲಿದ್ದಾಗ ಇಬ್ರು ಮಕ್ಕಳು ಇರ್ಲಿಲ್ವಾ ಈಗ್ಲಿದ್ದಾರೆ ಬಿಜೆಪಿ ಉಪಾಧ್ಯಕ್ಷ ವಿಜೇಂದ್ರ ಅವರು ಆಮೇಲೆ ರಾಘವೇಂದ್ರ ಎಂ ಪಿ ಹೌದು ಇನ್ನೊಬ್ರು ಈಗ ಸಂತೋಷ ಅಲ್ಲಿ ಟಿಕೆಟ್ ಕೇಳಿದಾರೆ ನೋಡ್ಬೇಕು ಅರ್ಸಿಕೆರಲ್ಲಿ ಟಿಕೆಟ್ ಕೇಳಿದಾರೆ ಈಗ ಶಿವಲಿಂಗೇಗೌಡರು ಮಾತಾಡ್ತಿದ್ವಲ್ಲ ಶಿವಲಿಂಗೇಗೌಡರು ಮತ್ತೆ ಎ ಟಿ ರಾಮಸ್ವಾಮಿ ಅವ್ರ ಈಗಾಗಲೇ ಅವರು ಜೆಡಿಎಸ್ ಹೊರಗಡೆ ಕಾಲಿಟ್ಟುಕೊಟ್ಟಿದ್ದಾರೆ ನೋಡ್ಬೇಕು ಅವ್ರು ಏನು ಈಗ ಗೌಡರು ಯಾವ ಪಾರ್ಟಿ ಅಂತ ಗೊತ್ತಿಲ್ಲ ಇನ್ನು ಕಾಂಗ್ರೆಸ್ ಹೋಗ್ತಾರೆ ಅಂತಿದೆ ಈಗ ಮಂಜು ಮಂಜು ನಮ್ಮ ಶಿವ ಆಗ ಹೇಳ್ತಿದ್ರೆ ತಮ್ಮ ಜೀವಿತಾವಧಿಯಲ್ಲಿ ಜೆಡಿಎಸ್ ವಿರುದ್ಧ ದೇವೇಗೌಡ ವಿರುದ್ಧ ರಾಜಕಾರಣವನ್ನು ಮಾಡ್ಕೊಂಡ್ ಬಂದವರು ಮಂಜು ಹಾಸನದಲ್ಲಿ ಕಾಂಗ್ರೆಸ್ ದೇವೇಗೌಡರ ಜೊತೆ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡ್ಬಿಡ್ತು ಅನ್ನೋ ಸಿಟ್ಟಿಗೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಲೋಕಸಭೆಗೆ ನಿಂತ್ಕೊಂಡು ಸೋತ್ರು ಸೊ ಈಗ ಮತ್ತೆ ಜೆಡಿಎಸ್ ಹೋಗೋದಿದೆಯಲ್ಲ ಚುನಾವಣೆ ಅನಿವಾರ್ಯ ರಾಜಕಾರಣ ಅಂದ್ರೆ ಲೆಕ್ಕ ಮಕ್ಕಳೆ ಜನ ಜನರ ಮಾತ್ರ ಮೂರು ಅಲ್ಲ ಇಲ್ಲಿ ಹೆಂಗೆ ನೋಡಿ ಈಗ ಇಲ್ಲಿ ಅಪ್ಪ ಅರ್ಕುಲ್ ಕೂಡ ಜೆಡಿಎಸ್ ನಿಂತ್ಕೋಬೇಕು ಮಗ ಮಡಿಕೇರಿ ಸೇಮ್ ಎಂತ ಪರಿಸ್ಥಿತಿಗಳಂದ್ರೆ ಎಲ್ಲಾ ಪಾರ್ಟಿ ಇದೆ ಇದು ಬರೀ ಅವ್ರದ್ದು ಎಲ್ಲ ಹೌದು ಎಲ್ಲಾ ಪಾರ್ಟಿಯಲ್ಲೂ ಹಿಂಗೇ ಇದೆ ಹೌದು ಮೈಸೂರಲ್ಲಿ ವಾಸೋ ಅವರು ಕಾಂಗ್ರೆಸ್ ನಿಂತ್ಕೋಬೇಕು ಮಗ ಕವೀಶ್ ಬಿಜೆಪಿ ಏನೇನು ಮೊದ್ಲಗಳು ಇದೆ ಇದೆಲ್ಲ ಇದನ್ನೆಲ್ಲ ಇಡುವಾಗ ಜೆ ಡಿ ಎಸ್ ನಲ್ಲಿ ಕುಟುಂಬ ರಾಜಕಾರಣ ಅಂತ ಹೇಳ್ತಾರೆ ಸೊ ಇಲ್ಲಿ ಒಂದು ಏನು ಗೊತ್ತಾ ಈಗ ಕೆಲವರು ಕಾಂಗ್ರೆಸ್ ಅಲ್ಲಿ ಇರ್ತಾರೆ ಎಂ ಎಲ್ ಎ ಅವ್ರ ತಂದೆನೋ ಇನ್ನಾರು ಬಿಜೆಪಿ ಇರ್ತಾರೆ ಅಲ್ಲಿ ಕೋಮು ಹೋದ್ ಬೈತಿರ್ತಾರೆ ಅವ್ರ ಫ್ಯಾಮಿಲಿ ಅವರ ಇನ್ನೊಂದು ಪಾರ್ಟಿಲಿ ಇರ್ತಾರೆ ನಿಜ ಅವೆಲ್ಲ ಕೌಂಟ್ ಆಗ ಜನ ಅದಕ್ಕೆ ಜನ ಏನ್ ಗೊತ್ತಾ ಜನ ಬುದ್ಧಿವಂತರಾಗ್ಬೇಕು ರಾಜಕಾರಣಿಗಳು ತಮ್ಮ ರಾಜಕಾರಣ ಬೆಳೆಸ್ಕೊಬೇಕಷ್ಟೇ ಬೇಯಿಸ್ಕೊಬೇಕಷ್ಟೇ ರಾಜಕಾರಣದ ಬೇಳೆ ಯಾವುದೇ ಒಂದು ಪಾರ್ಟಿ ಆದ್ರೆ ಸಿದ್ಧಾಂತ ನಂದು ಆ ಸಿದ್ಧಾಂತ ಈ ಸಿದ್ಧಾಂತ ತತ್ವ ಧರ್ಮ ಇವೆಲ್ಲ ಮಣ್ಣು ಏನು ಇಲ್ಲ ಸುಮ್ಮನೆ ಜನರನ್ನ ಮೂರ್ಖನಾಗ್ ಅಷ್ಟೇ ಸಿಂಪಲ್ ಹೋಗೋಣ ಮುನ್ಸುದ್ದಿಗೆ ಖಂಡಿತ ಬಗ್ಗೆ ಎಷ್ಟು ಹೇಳಿದ್ರು ಅಷ್ಟೇ